ಈ ಪಿಸರು ಭವನ್ ಜೋಡಿ ಸಂತ್ಯಾಗ ನಡ್ಕೋತ ಹೋಗುದಲ್ಲ, ಮತ್ತೆ ಹಾದ್ಯಾಗ ಬಂದು ಕಾಯ್ಬೇಕು ಇವಾಗ. ಎಲ್ಲಿ ಸಾಯಕ್ ಹೋಗ್ಯಾನೇನ, ಎಷ್ಟೊತ್ತಾಯ್ತು ಇನ್ನ ಬರುವಲ್ಲ. ಬರ್ತಾನ ನೋಡಿ ಹೆಂಗ್ ಬರ್ತಾನ, ದೊಡ್ಡ ಹೀರೋನ್ ಗತೆ ಮಾಡುದಲ್ಲ ಮಾಡಿ ಕಶನ್. ಎಲ್ಲಿ ಹೋಗಿದ್ದೀಪಾ ಎಷ್ಟೋ ತನಕ? ಅದೇ ಎದಕ್ ಹೋಗಿದ್ ನಾವು ಮರ, ನಿಂದ ಬರೇ ಇದಲ್ಲ ಮನಿಗ್ ಹೋಗುದ ಯಾವಾಗಿನ್ನ? ಹೋಂಬಾ ರೋಡ್ ನಾಗ ಕರ್ಕೊಂಡ್ ಬರುದಲ್ಲ, ಒಂದ್ ಗಾಡಿ ಇಲ್ಲ ಏನಿಲ್ಲ, ನೀನ್ ಕಟ್ಕೊಂಡ್ ನನಗ್ ಸಾಕಾಗ್ ಹೋಗೈತ್ ನೋಡ. ಕೆಂಪಿ ಇಟ್ಟು ಕೆಳ ಸಿಟಿ ಕರ್ತಾರಣ್ಣ, ಕೆಂಪಿ ಗಿಂಪಿ ಅನ್ನಕ್ ಹೋಗ್ಬೇಡ ನನಗ್. ನೀ ಗಾಡಿ ಮೇಲೆ ತಗೊಂಡ್ ತಿರ್ಗಾಡ್ಬೇಕು, ಆಕಿನ್ ಚಂದ ನೋಡ್ಕೋಬೇಕನ್ನೋದ್ ಗೊತ್ತಾಗಂಗಿಲ್ಲ ನಿನಗೆ? ಈಗ ಚಂದ ನೋಡಾಗತ್ತಿಲ್ಲ, ಏನ್ ಚಂದ ನೋಡಾಗತ್ತಿ? ನಿಮ್ ಊರಾಗ ಒಂದ್ ಟಂಟಮ್ ಇಲ್ಲ, ಒಂದ್ ಆಟೋ ಇಲ್ಲ, ಒಂದ್ ಏನು ಇಲ್ಲ. ಸ್ವಲ್ಪ ವಾಕಿಂಗ್ ಮಾತಾಡ್ಬೇಡ ನನ್ಗ ಸುಮ್ಮ. ಇದು ಒಳ್ಳೆ ಕಿರಿಕಿರಿ ಐತಲ್ಲ ನೀನ್, ಒಟ್ಟಲ್ಲಿ ಹೊರ ಕರ್ಕೊಂಡ್ ಹೋಗೋದ್ ಬೇಡ. ನಾ ಚಂದ ಕರ್ಕೊಂಡ್ ಹೋಗ್ಲಿ ಬಿಡುವತ್ ನಾ ಅಂದ್ರೆ ನೀ ಇದು ನನಗೆ ಓದಾಡ್ತಿ. ಇದ ಕಿರಿಕಿರಿ ನಿಂದ, ಇದ ಕಿರಿಕಿರಿ ನಂಗೆ ಬ್ಯಾಡ ಆಗೈತಿ, ಸುಮ್ಮ ಮುಚ್ಕೊಂಡ್ ಮನಿಗ್ ಬಾ, ಮನ್ಯಾಗ ಹೋಗಿ ಹೇಳ್ತೇನೆ ನಿನಗೆ. ಏ ಬಾ ಇಲ್ಲಿ, ಹಂಗ್ಯಾಕ ಸುಗ ಮಾಡಾಕತ್ತಿ? ನಾನು ನಿನ್ ಕಣ್ಣಿಗೆ ಹೆಂಗ್ ಕಾಣ್ಸಾಕತ್ತೇನಿ? ನನ್ ಕಣ್ಣಿಗೆ ಚಂದ ಕಾಣ್ಸಾತಿ. ನಾ ಚಂದ ಅದನ್ನ ಎಲ್ಲಾರ್ಗೂ ಗೊತ್ತೈತಿ. ಏ ಬಾವಾ ಕುಡ್ಸಲ್ಲ, ನೀನ್ ನೋಳೆ ಮದ್ವಿ ಮಾಡ್ಕೊನ. ಯಾಕೋ ಮದ್ವಿ ಆಗೋಕಿಂತ ಮುಂಚೆ ನಂದು ಕಾರ್ ಐತಿ, ನಂದು ಬಂಗ್ಲೆ ಐತಿ, ನಂದು ಆರ್ ಐತಿ ಅಂತ ಹೇಳಿ ನನಗ್ ಮಳ್ ಮಾಡಿದಲ್ಲ, ನಾ ಚಿಕ್ಕ ಬರಂಗಿಲ್ಲ ನಿನಗ. ಮತ್ ಹಂಗ ಹೇಳಿಕ್ ನನ್ ಬೀಳ್ತಿದ್ದೇನಿ? ಒಂದ್ ಸಂತಿ ಕರ್ಕೊಂಡ್ ಹೋಗಾಕ ರೋಡ್ ನ್ಯಾಗ ಹೆಂತಿ ನಡ್ಸ್ಕೊತ್ ಕರ್ಕೊಂಡ್ ಹೊಂಟದಿ ನೀ ಅಂತ ಗಂಡ. ಸ್ವಲ್ಪ ಆಯಾಮ ಆಗತ್ತ ಕರ್ಕೊಂಡ್ ಬಂದಿನಿ, ಅದಕ್ಕೆ ಹಿಂಗ್ ತಿಳ್ಕೋದೇನು? ಕೆಂಪಿ ಇಟ್ಟಲ್ಲ ಸಣ್ಣ ಪುಟ್ಟ ಅನವನೇ ನಾನು ಹೆಂತಿನಿ ಅದೆಲ್ಲ ತಿಳ್ಕೊಡ್ತಾರಣ್ಣ. ಬಾಬಂಬ ಕೆಂಪಿ ಅಲ್ಲ, ನಾ ಎಲ್ಲ ಕೊಡಸ್ನ ತಗೋ, ಎಟ್ಟಾಗಿ ಕೆಲಸ ಮಾಡ್ಕೋತಿ. ಅಯ್ಯೋ ನೀ ಕೊಡಿಸೋದಾಗಿರ, ನಾ ಯಾಕೆ ಹಿಂಗೆ ಇರ್ತಿದ್ನಿ? ಎರಡು ಮೂರು ತಿಂಗಳಾಯ್ತು ಬರೇ ಒಂದ ಜೋಡ ಅರ್ಬಿ ಮ್ಯಾಲ ಬಂದೇನಿ ನೀ ಮಂಚ್ಕೊಂಡ ಊರು ಕುಡ್ಸಾಲ್ಯಾ. ಏ ಭಯಕ್ ಹೋಗ್ಬೇಡಿ ಎಲ್ಲ ನೀ ಹಂಗಲ್ಲ. ಏ ಪಿಸ್ರ್ಯ ನೀ ನಟ್ಗಿದ್ದೀರ ಹಿಂಗೆಲ್ಲ ಆಗತ್ತಿರ್ಕಿಲ್ಲ, ಒಳೆ ನೀನ್ ನಂಬ್ಕೊಂಡ್ ಬನ್ನಿ. ನಾಲೋ ಮಾಡ್ಬೇಕಾಗಿರೋ ರಗಡ್ ಜನ ಇರ್ತಿದ್ರು, ಕಾಲು ಬಿದ್ದು ಮದ್ವೆ ಮಾಡ್ಕೊಂಡು ಹೋಗ್ತಿದ್ರು, ನಾನು ನೀನ್ ಒಳೆ ಮಾಡ್ಕೊಂಡ್ ಬಂದ್ ನಾನು ಕಟ್ಟೊಂದು ಗಂಡ ಹಿಂಗೆಲ್ಲ ಬೈತಿ. ಏನಿನ ಕೆಂಪಿ ಹಿಂಗೆಲ್ಲ ಸಿಟ್ಟಿ ಹೇಳಿದ್ರೆ ಹೆಂಗ್ ನನ್ ಮೇಲೆ? ಏ ಊರ್ ಬಾವ ನನಗ ಒಳ್ಳೆ ಕೆಂಪಿ ಕೆಂಪಿ ಅಂತ ಮಳೆ ಮಾಡಕ್ ಬರ್ಬೇಡ. ನಾ ಕೆಂಪಿ ಅನ್ನೋ ನಾನು ಹೇಳ್ತಿದ್ದೀನಿ ಅನ್ನೋದನ್ನ ಮಳೆ ಮಾಡಿನ ನಾನು ಇಲ್ಲಿ ಕಟ್ಕೊಂಡ್ ಬಂದದಿ. ನಾ ಚಿಕ್ಕ ಬರ್ಬೇಕು ನಿನ್ ಜನ್ಮಕ್ಕ, ನಮ್ಮಪ್ಪ ಕಾರ್ಗಡೆದಾಗ ತಿರ್ಗಾಡ್ಸಿದ್ ನನ್ ದಿವಸ. ನಿನ್ ಮಾರಿಗೊಂದ್ ಬೈಕ್ ಗೊತ್ತಿಲ್ಲ ಏನಿಲ್ಲ, ಹೊಲ್ಲಾಗ ಒಂದ್ ಮನಿ ಮಾಡಿ ಓದಿಟ್ಟದಿ ನನ್ನ. ನಾ ಚಿಕ್ಕ ಬರಂಗಿಲ್ಲ ನಿನಗೆ, ನನ್ನ ನಾಚಿ ಬರಾಗತ್ತ ಹಿಂತಾಪಿಗ ರೊಕ್ಕತ್ತೀನಿ ಅಣ್ಣ. ಅಲ್ಲ ನೀನ್ ಮಾರಿಯಾಗ ಮುಂದ್ ತಿರುಕ್ಲಿ, ನೀ ಬರೇ ಬೈದೆ ಮಾಡಿ ಚಂತನ. ಎಂತ ಗಂಡದಿಯೋ ನೀ ಬೈದೆ ಮಾಡ್ತಾನ ಮನಿ ಹೋಮು. ಈ ಕರಿ ಭವನ್ ಕಟ್ಕೊಂಡ ನನಗೇನು ಸುಖ ಇಲ್ಲ ಆಗೈತಿ. ನಮ್ಮಪ್ಪ ಕೊಟ್ಟಿದ್ದು 10,000 ರೂಪಾಯಿ ಬ್ಯಾಗ್ ನನ್ನ ರೇಂಜ್ ಮೇಂಟೈನ್ ಮಾಡಕ್ ಇಟ್ಕೊಳ್ಳೋದಾಗೈತಿ ಬಾವ. ಇವನ್ ಕಟ್ಕೊಂಡು ಏನು ಸುಖ ಇಲ್ಲ. ಇವನ್ ಚಂದ ಲೇಖಿ ಅವನು, ಅವನು ಇವನ್ ನೋಡಿದ್ರ ಮುಖ ನೋಡಿದ್ರ ಮೂರು ದಿನ ಊಟ ಹೋಗಲ್ಲಪ್ಪ. ಅವನು ಅವ್ನು ಅಕ್ಕಿ ಯಾರು ಬಿಚ್ಚದಾಳ, ಅವನವ್ನು ಹ್ಯಾಂಗಾರ ಬಿದ್ದಲು ಮರಿ ಅವಂಗ. ಅವನವ್ನು ಬೆಂಗಳೂರಿಂದ ಆರ್ಸೋದಾನ ತಲೆಯವ ಹುಡಿ ಹತ್ರ ಪೂರ ತಲೆ ಕೆಡಿಸ. ಇವನ್ ಜೊತೆ ಕುಡಿದ್ರೆ ನಾವು ಹಾಳೆ ನೋಡ್ಲಿ ಕೆಟ್ಟ ಹುಚ್ಚಿದ್ಯಪ್ಪ ನಡಿಯೋ ಮರಿ. ಮೊದಲು ಕಡೆ ಕಿರಿಕಿರಿ ಬೇಡ ಅಯ್ಯಪ್ಪ. ಬತ್ ನೋಡಪ್ಪ ಇವ್ನ ಅರಮನೆ, ಈ ಮನ್ಯಾಗ ಬಿದ್ದಾಡ್ಬೇಕು ನಾ ಸಾಯ್ತನ ಏನ್ ಕಟ್ಕೊಂಡ್ ಕರ್ಬೇಕ. ಅಲ್ಲ ನಾ ಏನು ನನ್ ರೇಂಜ್ ಏನು, ನನ್ನ ಹೊನೆ ಬರನ ಸರಿಲ್ಲ. ಈ ಕರಿ ಭಾವನ ಲವ್ ಮಾಡಿನ ಕಟ್ಕೊಂಡ ಒಟ್ಟ ಸಾಕಾಗೈತ್ ನನಗೆ. ಅವ್ವ ಸತ್ರು ಲವ್ ಮ್ಯಾರೇಜ್ ಆಗ್ಬಾರ್ದು ನೋಡುವ, ನನಗೆ ಬುದ್ಧಿ ಬೇಟಾಗಿ ಹೋಗಿದ್ ನೋಡು. ಲವ್ ಮ್ಯಾರೇಜ್ ಆದ್ರ ಇಂತ ಪತ್ರಾಸ್ ಮನೆ ತಂದ ಇಡ್ತಾರ ನೋಡು. ಕೆಂಪಿ ಬಂಗಾರ ಏನನ್ನತ್ತಲ್ಲ ಯಾಕ? ಅವ್ ನನಗೆ ರಾಜ್ಕುಮಾರ ಬಂಗಾರ ಅನ್ನಗತ್ತಿಯ ನನಗೆ? ಮತ್ತೆ ನಿನ್ನ ಬಂಗಾರ ಅಲ್ಲ ಮತ್ತೆನಲ್ಲ ಬಂಗಾರ, ನಾನು ಹೇಳ್ತಿದ್ದೀನಿ. ಅಯ್ಯಯ್ಯ ನೀನ್ ಅಟ್ಟಿಗಿದ್ರೆ ನನ್ನ ಯಾಕೆ ಪತ್ರಾಸ್ ಮನೆ ತಂದಿಡ್ತಿದ್ಯೋ ಊರ್ ಪಿಸ್ರ್ಯ? ಬಾಳ ತಂದಿರ್ಬೇಕು, ಅದೇ ನಾನು ನಡ್ಸ್ಕೊ ಕರ್ಕೊಂಡ್ ಬಂದ ಬೈಕ್ ಮ್ಯಾಗ ಕರ್ಕೊಂಡ್ ಬಂದಿದ್ದಿ. ಬಾ ಚಾ ಮಾಡಿ ಹಾಕ್ತೀನಿ. ಚಾ ಮಾಡ್ತಿ ಕೆಂಪಿ? ಚಾ ಮಾಡ್ಬಿಡು ಮಸ್ತ್ ಫಸ್ಟ್ ಕ್ಲಾಸ್ ಚಾ ಮಾಡಿ ಕುಡಿತೀನಿ ಮಾಡ. ನನ್ ಗಂಡನ್ಗಿಂತ ಏನ್ ಹೆಚ್ಚಿಂದ ಐತನ? ಬಾಗ್ಲ ಹಾಕ್ತಿ? ಏ ಬಾಗ್ಲ ಬೇಡ ಮತ್ತೆ ಹಾಕ್ತಿ? ಬಾಗ್ಲ ಹಾಕಿರ ಯಾರು ಗೊತ್ತಾಗಂಗಿಲ್ರಿ. ಹೇ ಈಗ ಏನಾರ ಮಾಡ್ತೀವ ನಾ? ಬೇಡ ಬಾಗ್ಲ ಮಾಡ್ತೀರಿ? ಬಾಗ್ಲ ಮಧ್ಯಾಹ್ನ ಬೇಡ ಆಮೇಲೆ ಸದ್ ಬೇಡ ಸಮಾಧಾನ ತಗೋರ ಮಾಡ್ತೀರಿ? ಬಾಗ್ಲ ಹಾಕ್ ಬರ್ತೀನಿ. ರಾಣಿ ಬಿಡು ಬಿಡು ಬಿಡು.
ದಿವ್ಯಾದ್ಯಾಗ ಮಾತಾಡವಲ್ಲಿ ಮಾಡ್ಸ್ಯಾರ ಏನ ನಿನಗ ಸಿಕ್ಕಾದ ಸಿರಿತಾನ ಅದಕ್ಕೆ ಬರೀ ಜಗಳ ನಡೆದಂಗ ಕಾಣ್ತಿಲ್ಲ, ಏನ್ ಸತ್ತಾರ ಗಿತ್ತಾರ ಏನ್ ಮಾಡ್ತಾರ ಕಲ್ಯ ಯಾಕ ಕೊಲೆ ಮನ್ಯಾಗ ಅಳಕ್ ಹಚ್ಚಿದ್ರಲ್ಲ ಯಾರು ಸತ್ತಾರ ಏನು ಮತ್ತೆ ಯಾಕ ಹೊಯ್ಕೊಳಕ್ ಹಚ್ಚಿದ್ರಲ್ಲ ಈಗ ಏ ಇಲ್ಲಪ್ಪ ಏನಿಲ್ಲ ಹಂಗೇನಿಲ್ಲ ನೀಗ ಹೊಯ್ಕೊಳ ಬಂಡಿಗೇನ ಈ ಕಡೆ ಓಡ್ ಬಂದಿನಿ ಮೈ ಕೈ ಒತ್ಕೊಳಕತ್ತಿ ಗಲ್ಲಪ್ಪಲ ದಮ್ಮಗಳ ಯಾರೇ ನಾದ್ಯಾರ ಏನು ಸಂದೇಹ ಹಿಡಿದು ನತ್ತಾರಪ್ಪ ಇಲ್ಲಪ್ಪ ಸ್ವಲ್ಪ ಬಿಸಿಲಿಗೆ ವಾತಾವರಣ ಚೇಂಜ್ ಆಗ್ಯದಲ್ಲ ಅದಕ್ಕೆ ಹಿಂಗೆ ಕೈಯಪ್ಪ ಇದಾಗ್ಯವ ಏ ನನಗ್ಯಾರ ನತ್ತಾರ ಏನೋ ನೀ ಎಲ್ಲಿ ಗುಂಟಿ ನಿಮ್ ಮನೆ ಕಡೆಗೆ ಬಂದಿದ್ಯ ನಮ್ಮ ಮನೆ ಕಡೆ ಯಾಕೋ ಜಗಳ ಕೇಳಿ ಹೋಪ ನಿಮ್ ಹೊಯ್ಕೊ ಬಡ್ಕೊ ನೋಡಿ ನಮ್ಗ ಕಿವಿ ಬಿತ್ತಾ ಬಂದೆವು ಏ ಯಾರು ಜಾಡ್ತಾರ ನಮ್ಮನೆ ಯಾರು ಜಾಡಲ್ಲ ನಾನು ಏನ್ ತೆಡ್ ಜೀವ ಮಾಡ್ತಾ ಗೊತ್ತಾನ ಅಯ್ಯೋ ಅಪ್ಪ ಕೇಳು ಕೇತನಿ ಅನ್ನ ಒಕ್ಕೋ ಮರನಿ ನಾನು ಏನ್ ತೆಡ್ ಜೀವ ನನಗೆ ಯಾರು ಮಾಡಲ್ಲ ಹೌದಾ ಏ ಅನಾಹುತದ ನೆನಂತಿ ದೋಸ್ತ ಇಷ್ಟು ಕೆಟ್ಟ ಜೀವ ಮಾಡ್ತಾಳೋ ದೋಸ್ತ ಅನಾಹುತ ಜೀವ ಮಾಡ್ತಾಳ ಹೌದಾ ಏ ಮಸ್ತ್ ಜೀವ ಮಾಡ್ತಾಳ ಅಟ್ಟು ಜೀವ ಮಾಡ್ತಾಳ ಏನಂದಿಲ್ಲ ನನ್ ಏನು ಕೆಲಸ ಇಲ್ಲ ನನ್ಗ ನನ್ ಗಂಡನ ಕಿರಿಕಿರಿ ಸಾಕಾಗೈತೆ ಅದ್ರಾಗ ನಿಂದ ನನಗೆ ಏನೇನು ಕೆಲಸ ಇಲ್ಲಂದಿಲ್ಲ ನಾನು ಹೇಳ್ತಿ ಒಂದ್ ವಾರ ಆಯ್ತು ಬರೋಬ್ಬರಿ ದೇವಸ್ಥಾನ ಫ್ರೀ ಆಗಿ ಇಡತನ ಸೀರೆ ಒಗೆದು ಒಂದು ಬುಟ್ಟಿ ರೊಟ್ಟಿ ಮಾಡಿ ಚಪಾತಿ ಮಾಡಿ ಕಟ್ಟಿಟ್ಟು ಪಾರ್ಸೆಲ್ ಕಳಿಸಿ ನಿನ್ನ ಗಂಡ ನನ್ನ ಗಂಡ ನಿಮ್ಮಂತ ಪುಣ್ಯ ಮಾಡ್ಯಾವ್ದವ್ರು ಸಿಗ್ಬೇಕು ನೋಡಪ್ಪ ಹೆಂತಿಗಳಿಗೆ ನಾನು ಹೇಳ್ತಿ ಎಂತ ಪುಣ್ಯ ಅಂತ ಹೇಳಿ ಗೊತ್ತು ನೀ ಇದ್ರ ಮಾಲೆ ಮಣ್ಣು ತಿಳ್ಕೊಂಡು ಎಲ್ಲಿತ್ತೆ ಆಮೇಲೆ ಎಲ್ಲಿ ಕೂತಿತ್ತೋ ನನಗಾಗಿ ಚೆಲ್ಲೆ ಬಾಯಿಲೆ ರೀ ಏ ಒತ್ತಿಗೆ ಅವ ತಲವಾರ್ ಹಿಡ್ಕೊಂಬಂದು ಹಂಗೆ ಹಿಡ್ಕೊಂಬರ್ತಲ್ಲ ಕಡೆ ಇಡು ಅಂಜಿಗೆ ಬರ್ತದ ನೋಡ ನಮಗ ಇದು ಬೇಕಾಗಿತ್ತಳ ನಾ ಈಗ ಹೋಗಿದ್ದೀನಿ ಅಲ್ಲಿ ಹೋಗಿ ಅವ ಹೆಂಡತಿಗೆ ಏನು ಕೆಲಸ ಮಾಡಲ್ಲ ಏನ್ಲಿ ನೀ ಕೆಲಸ ಮಾಡ್ಬೇಕಾ ಇಲ್ಲೇ ಒಲೆ ನೀ ಮುಂಜಾನೆ ಅದು ನಸಕ್ನಾಗ ಐದಕ್ಕೆ ಅವ್ರು ಕಾಟದ ಮೇಲೆ ಮಲಗಿಸ್ ಮುಸುರು ತಿಕ್ಬೇಕು ನೀರು ಕಾಸಿ ಎಬ್ಬಿಸ್ಬೇಕು ಜಳಕ ಮಾಡೋದು ನಷ್ಟ ಮಾಡ್ಬೇಕು ಏನು ಮಾಡುದಿಲ್ಲ ನಾನು ಮಾಡಾಕ್ಬೇಕು ಇವಂಗೆಲ್ಲ ಕೆಟ್ಟ ಅಂತೀನಿ ನನಗೆ ಹೆಂಗ ಗೊತ್ತ ನಮ್ಮ ನಾನು ಹಾವು ಊರಾಗ ಹೊಂಟ್ರ ಮಾನ್ಯ ನಾನು ಹೆಂಡತಿ ಸೀರೆ ಎಲ್ಲ ಒಟ್ಟು ಒಗದು ಇಸ್ತ್ರಿ ಮಾಡಿ ಬಿಡ್ತಕ್ಕ ಆಸೆ ಅಂತ ಹೇಳಲ್ಲ ಹೆಂಡತಿ ಸೇವೆ ಮಾಡ್ಬೇಕಲೇ ಹೆಂಡತಿ ಸೇವೆ ಮಾಡ್ಬೇಕು ನಾನು ಹೆಂಡತಿ ಸೇವೆ ಅಲ್ಲದೆ ಇಡೀ ಊರಾಗಿನ ಮಂದಿ ಸೀರೆ ನಾನೇ ಒಗ್ಯದಪ್ಪ ಅದು ಅಲ್ಲದೆ ಊರು ಮುದ್ಕೇರಿ ಸೀರೆನು ಒಗ್ದೀನಿ ಅದು ನೋಡಿ ಊರು ಹೊರಡು ಕರೆಸಿ ಏ ಇಷ್ಟೆಲ್ಲ ಮಾಡೋಕ್ಕಿಂತ ಮೊದಲು ಒಂದು ಬಟ್ಟೆ ಒಗೆ ಮೆಷಿನ್ ತಂದಿಡು ಲೇ ಅಂತ ಹ್ಞೂ ಗೌಡ್ರ ಹೇಳ್ದಣ ಗೌಡ್ರಣ ಅಂದ್ರೆ ನೀನು ಕೆಮ್ಮತ್ತಿಲ್ಲೇನ್ರಿ ನಾಳೆ ಮುಖ್ಯಮಂತ್ರಿ ರಾಜಕೀಯ ನಿಂದ್ರ ಹೋದೀನಿ ಆರಿಸಿ ಬರೋ ಹೋದೀನಿ ಗಂಡಸರ್ಗೆ ಬಸ್ ಫ್ರೀ ಮಾಡೋ ಯಾರು ನೀನ ಮತ್ತ ನಾನೇ ನಾನೇ ಹುಲಿ ಅಣ್ಣ ನೀವು ಅಷ್ಟೆಲ್ಲ ಕೆಲಸ ಮಾಡ್ತಿ ಹೋ ಮತ್ತ ಇವ್ ಗೊತ್ತ ತಿಳಿಸ್ ಶೇಖ್ ಹೇಳಿ ಎಲ್ಲ ಬಗೆಹರಿಸ್ತೀನಿ ತಂಗಿ ಹೊಡಿಬೇಡ ಹೊಡಿಬೇಡ ನಂಗೆ ಹೊಡಿಬೇಡ ತಂಗಿ ಹೊಡಿಬೇಡ ಹೊಡಿಬೇಡ ಸುಮ್ಕುಂದ್ರಡ ನಿನಗ ತಿಳಿದಿಲ್ಲ ಇವ ಬಾಳ ಕಲ್ಕಟ್ಟದ ನಿವ ಗೊತ್ತಿ ನಿನಗ ಹೊಡಿಬೇಡ ನಾ ಎಲ್ಲ ಹೇಳ್ತೀನಿ ಸುಮ್ಕುಂದ್ರಿ ನೀವು ಸುಮ್ಕುಂದ್ರ ಎಲ್ಲ ಹೇಳ್ತೀನಿ ತಂಗಿ ನೀವು ಹೊಡಿಬೇಡ ನಾ ಎಲ್ಲ ತಿಳಿಸಿ ಹೇಳ್ತೀನಿ ನೀವು ಒಟ್ಟೆ ಟೆನ್ಷನ್ ತೊಗೊಬೇಡ ಕಲ್ಯ ಒಂಚೇರು ನೀರು ತೊಂಬಲ್ಲೇ ಕೊಡ್ಲಿಕ್ಕೆ ಹೋಗಿ ನೀರು ಬೇಕಾ ಕೆಂಪಿ ಒಂಚೇರು ನೀರು ತಂಬಮ್ಮ ಮನೆಯೋಕ್ಕಿಂತ ತಂಗಿ ಬಾಯ್ಲಿ ಯಾಕಣ್ಣ ನಾ ಬಾರ ಬಾ ನಿನ್ನ ಸಂಸಾರ ಸುದ್ದಿ ಹಾಕ್ತೀನಿ ಬಾನಾ
ತಂಗಿ ನೋಡವ್ವ, ಇಲ್ಲಿ ಸತ್ಯನಾಥ ಸ್ವಾಮಿಗಳು ಬಂದಾರ, ಇಲ್ಲಿ ಊರಾಗ ದೊಡ್ಡ ಪವಾಡ ಪುರುಷರು, ನೀನು ಸಂಸಾರ ಸುದ್ದಿ ಕೆಡುತ್ತಾರವ್ರು. ಒಟ್ಟ ಎನ್ನ ನೀ ಏನ್ ಮಾಡ್ತೀವೋ ಏನ್ ಬಿಡ್ತೀವೋ ನನಗೆ ಗೊತ್ತಿಲ್ಲ. ನನ್ನ ಗಂಡ ನಾ ಹೇಳ್ದಂಗೆ ಕೇಳ್ಬೇಕು, ಮನ್ಯಾಗ ಕಸ ಮುಸ್ರಿ ಒಗ್ಯಾನ ಬಂಡೆ ಎಲ್ಲ ಮಾಡ್ಬೇಕ. ಅವ್ರು ಶುದ್ಧ ಮಾಡಕ್ಕೆ ಸತ್ಯಾನಿ ಸ್ವಾಮಿಗಳು ಬಂದಾರ. ಮತ್ ಇನ್ನೊಂದ್ ಹೇಳ್ತೇನ, ಲವ್ ಮಾಡ ಅಂತ ತಗೊಂಡ ನನಗ ರಗಡಾಗೈತಿ ಲವ್ ಮ್ಯಾರೇಜ್ ಮಾಡ್ಕೊಂಡ. ಒಟ್ಟನ ಹೇಳ್ದಂಗೆ ಕೇಳ್ಬೇಕ ನಾವು, ನಾನ್ ಸುತ್ತ ಸುತ್ತಿರ್ಬೇಕು. ಹಂಗ ಮಾಡ್ತಾರ ಅವ್ರು, ಏನ್ ಮಾಡ್ಯಾರ ಗೊತ್ತನು? 70 ಗುಡ್ಡ ಮ್ಯಾಗ 20 ವರ್ಷ ತಪ್ಪಲ ತಪಾಸ್ತಿರಿ ಮಾಡೋ ಸ್ವಾಮಿಗಳು ಅವರು. ಹೌದಾ? ಹಾ, ಯಾರು ನಿನ್ನ ಗಂಡ ಏನಂತ ಎಲ್ಲ ಮಾಡ್ತಾನ, ನೀ ಹೇಳ್ದಂಗೆ ಕೇಳ್ತಾನ. ಹಾ, ಮತ್ತ ಅಂತ ಸ್ವಾಮಿಗಳ ಬರ್ಲಿಕ್ಕ ಹೋಗತ್ತಿ, ನಿನಗೆ ಅಡ್ರೆಸ್ ಕೊಡ್ತೀನಿ. ನಿಂದ್ರು ಈಗ ಈ ಮುತ್ತರ ಬಲ್ಯಾಕ ಹೋಗಿ. ಈ ಮುತ್ತರ ದೊಡ್ಡ ಪವಾಡ ಪುರುಷರು, ಒಟ್ಟು ಏನಾರ ಮಾಡೋಣ. ಒಟ್ಟು ನನ್ನ ಗಂಡನ ಹೇಳ್ದಂಗೆ ಕೇಳ್ಬೇಕು. ನೀ ಹೇಳ್ದಂಗೆ ನಿನ್ನ ಹಿಂದೆ ಬರ್ತಾನ. ಮತ್ತೆ ಆಮೇಲೆ ಈ ಪತ್ರಾಸ್ ಬನ್ನಿ ಎಲ್ಲ ಬಿಟ್ಟು ದೊಡ್ಡ ಬಿಲ್ಡಿಂಗ್ ಅದು ಕಟ್ಟುವಷ್ಟು ಅವ್ನ ಬುದ್ಧಿ ಬರಬೇಕು, ಎಲ್ಲ ಚಲೋ ಆಗ್ಬೇಕು. ಅವ್ನ ಎಲ್ಲ ಚಲೋ ಆಯ್ತು ಹಂಗೆ ನಾ ಹೇಳಿ ತಿಳ್ಕೊನಿ, ಎಲ್ಲ ಶುದ್ಧ ಮಾಡಿಕೊಡ್ತೀನಿ. ಸತ್ಯನ ಸ್ವಾಮಿಗಳು ಎಲ್ಲ ಶುದ್ಧ ಮಾಡಿಬಿಡ್ತಾರೆ. ಅದೆಲ್ಲ ಆ ಸ್ವಾಮಿ ಬಲ್ಯ ಕಳಿಸಿ ಇವ್ರ ಮನೆ ಸಂಸಾರ ಹೊಯ್ಕೊಳಕ್ ಹತ್ತಲಿಲ್ಲ ಅಂದ್ರ ನನ್ನ ಹೆಸರೇ ಬದಲ್ ಕರೀರಿ. ಏನ್ ಇಲ್ಲ ತಂಗಿ, ಸಂಸಾರ ಎಲ್ಲ ಸುದ್ದಿ ಕಡತನ ಸತ್ಯನಾಥ ಸ್ವಾಮಿಗಳು ಅದನ್ನ ಭಾರಿ ಪವಾಡ ಪುರುಷ. ನಾ ಹೋತ್ನವ, ನೀನು ದೌಡ್ ಹೋಗಲಿ, ಬರೇ ಬೆಸ್ತಾರ ಕೊಮ್ಮೆ ಹೋಗ್ಯಾವ. ಶಾಣೆ ನಾವು ದೊಡ್ಡ ಪವಾಡ ಪುರುಷ ಆಯ್ತು, ನಾ ಕಟ್ಕೋ ಹೋಗಿ ಬರ್ತೀನಿ ತಂಗಿ. ನೀನು ಸಂಸಾರ ಸತ್ಯನಾಥ ಸಾತ್ ಹೋಗ್ಯಾವ.